ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಮುರುಡೇಶ್ವರ ಮಾವಳ್ಳಿ ಒಂದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ. ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಮನವಿ. ಭಟ್ಕಳ ತಾಲೂಕಿನ ಮಾವಳ್ಳಿ ಒಂದು ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನೊಳಗೊಂಡಂತೆ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರಕ್ಕೆ ಮೂಲಭೂತ ಸೌಕರ್ಯ ನೀಡುವ ಕುರಿತು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿಯಲ್ಲಿ ಪ್ರವಾಸಿ ತಾಣ ಮುರುಡೇಶ್ವರಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದಿರುವ ಕುರಿತು ಸಾಮಾನ್ಯ ಸಭೆ ಸರ್ವ ಸದಸ್ಯರು ಚರ್ಚಿಸಿದಂತೆ ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರಿಗೆ ಶೌಚಾಲಯ, ಸ್ನಾನಗೃಹ, ಕುಡಿಯುವ ನೀರು ಹಾಗೂ ಸರಿಯಾದ ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಪ್ರವಾಸಿಗರು ಪರದಾಡುವ ಸ್ಥಿತಿ ಒದಗಿದೆ. ಜಗತ್ಪ್ರಸಿದ್ಧ ಕ್ಷೇತ್ರದಲ್ಲಿ ದಿನನಿತ್ಯವೂ ಇಂತಹ ನರಕ ಸದೃಶ್ಯ ಕಂಡುಬರುತ್ತಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರತಿ ವರ್ಷ ಟೆಂಡರ್ ಕರೆದು ಇದರಿಂದ ಲಾಭ ಪಡೆದುಕೊಳ್ಳುತ್ತಿದ್ದು ಅದರ ಯಾವುದೇ ಮೂಲಭೂತ ಸೌಕರ್ಯ ಮಾಡದೇ ಇರುವುದರಿಂದ ಅಭಿವೃದ್ಧಿ ಕಾಣದೆ ಸುರುಗುತ್ತಿದೆ. ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯತ್ಗೆ ವಾಹನ ನಿಲುಗಡೆ, ಟೂರಿಸ್ಟ್ ಬೋರ್ಡ್, ಸ್ಪೀಡ್ ಪೋರ್ಟ್ ಮತ್ತು ಫೋಟೊ ತೆಗೆಯುವ ಟೆಂಡರ್ ತೆರೆಯುವ ಅವಕಾಶ ನೀಡಿ ಹಾಗೆ ವಾಹನ ನಿಲುಗಡೆಗೆ ಸೂಕ್ತ ಸ್ಥಳ ನೀಡಿದರೆ ಅದರಿಂದ ಬರುವ ಹಣದಿಂದ ಮೂಲಭೂತ ಸೌಕರ್ಯದ ಜೊತೆಗೆ ಅಭಿವೃದ್ಧಿಯು ಮಾಡಬಹುದು ಎಂದು ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು ಸರ್ವಾನುಮತದಿಂದ ನಿರ್ಣಯಿಸಿರುವುದರಿಂದ ಮನ್ನರದ ತಾವುಗಳು ಈ ಮೇಲೆ ನಿರ್ಣಯಿಸಿದ ಎಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ ಎಂದು ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾವಳ್ಳಿ ಪಂಚಾಯತ್ ಸದಸ್ಯರು ಮಾತನಾಡಿದ್ದು, ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಾವೆಲ್ಲರೂ ಒಂದು ಮುರುಡೇಶ್ವರ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗಿರುವಂತ ಅದೊಂದು ಡೆವಲಪ್ಮೆಂಟ್ಗೋಸ್ಕರ ಯಶವರಿಗೆ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ. ಮುರುಡೇಶ್ವರ ಒಂದು ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವುದರಿಂದ ಅಲ್ಲಿ ಒಂದು ಸರಿಯಾದ ಒಂದು ವ್ಯವಸ್ಥಿತವಾಗಿ ಇರುವುದಿಲ್ಲ. ಅಲ್ಲಿ ಒಂದು ಈಗಾಗಲೇ ಬಸ್ಸಿನ ವ್ಯವಸ್ಥೆ ಓಡಾಡಲಿಕ್ಕೆ ತುಂಬ ಯಾವುದೇ ಒಂದು ಬಸ್ ಕೂಡ ಒಳಗಡೆ ಬರ್ತಾ ಇಲ್ಲ. ಆ ಬಸ್ಸಿನ ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಬಸ್ ಡಿಪೋದವರಿಗೆ ನಾವೆಲ್ಲ ಸದಸ್ಯರು ಹೋಗಿ ಈಗ ಒಂದು ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ. ಅದರ ನಂತರವಾಗಿ ಇನ್ನೊಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಸುಲಭ ಶೌಚಾಲಯ ವ್ಯವಸ್ಥೆ ಇಲ್ಲ ಪ್ರವಾಸಿಗರು ಬಂದವರಿಗೆ. ಮುರುಡೇಶ್ವರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ಮುರುಡೇಶ್ವರದಲ್ಲಿ ಆದಾಯ ತುಂಬ ಬರ್ತಾ ಇದೆ. ಒಂದು ವರ್ಷಕ್ಕೆ ಕನಿಷ್ಠ ಅಂತ ಹೇಳಿದ್ರೆ 2.5 ಕೋಟಿಗೂ ಅಧಿಕ ಲಾಭವನ್ನು ಜಿಲ್ಲಾಡಳಿತ ಮುರುಡೇಶ್ವರದಿಂದ ಕೊಂಡು ಹೋಗ್ತಾ ಇದೆ. ಆ ಕೊಂಡು ಹೋದಂತ ಹಣದಲ್ಲಿ ಒಂದು 10% ಕೂಡ ಮುರುಡೇಶ್ವರದಲ್ಲಿ ಒಂದು ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತಾ ಇಲ್ಲ. ಮುರುಡೇಶ್ವರದ ಪಂಚಾಯತ್ನಿಂದ ಹೆಚ್ಚಿನ ಆದಾಯ ಬರ್ತಾ ಇಲ್ಲ. ನಾವು ಡೆವಲಪ್ಮೆಂಟ್ಗೋಸ್ಕರ ಈಗಾಗಲೇ ಒಂದು 16 ಬಾರಿ ಜಿಲ್ಲಾಡಳಿತಕ್ಕೆ, ತಾಲೂಕಾಡಳಿತಕ್ಕೆ, ಏಷ್ಯಾವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ನಮ್ಮ ಮನವಿಗೆ ಅವರು ಇವತ್ತಿನವರೆಗೂ ಏನು ಸ್ಪಂದಿಸ್ತಾ ಇಲ್ಲ. ನಾವು ಈ ಮೂಲಕ ಪತ್ರಿಕಾ ಒಂದು ಘೋಷಣೆಯನ್ನು ಕರೆದು ಈ ಮೂಲಕ ನಾವು ಅವ್ರಿಗೆ ಹೇಳ್ಕೊಳ್ಳೋದು ಏನಂತಂದ್ರೆ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ಸುಲಭ ಶೌಚಾಲಯದ ವ್ಯವಸ್ಥೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ, ಮುರುಡೇಶ್ವರದ ಎಲ್ಲ ರೀತಿಯಲ್ಲೂ ಮುರುಡೇಶ್ವರದ ಅಭಿವೃದ್ಧಿಗೆ ಒಂದು ಸಹಕಾರ ಕೊಡಬೇಕಂತ ಹೇಳ್ಕೊಂಡು ನಮ್ಮೆಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರ ಮೂಲಕ ತಮ್ಮಲ್ಲಿ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾವಳ್ಳಿ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಊರ ನಾಗರಿಕರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.